ಸರ್ಕಾರಿ ಪ್ರೌಢಶಾಲೆಯಲ್ಲಿ 2005ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಜರುಗಿತು. ಸರ್ಕಾರಿ ಪ್ರೌಢಶಾಲೆ ಕಲ್ಲೋಳ್ 2005ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಪಿ ಕೆ ಕಾಂಬ್ಳೆ, ಮುಖ್ಯ ವಕ್ತಾರರಾಗಿ ಅಥಣಿ ತಾಲೂಕು ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಆರ್ ಎಸ್ ದೊಡ್ಡನಿಂಗಪ್ಪಗೋಳ್ ಹಾಗೂ ಎಸ್ಡಿಎಂಸಿ ಸರ್ಕಾರಿ ಪ್ರೌಢಶಾಲೆಯ ಅಧ್ಯಕ್ಷರಾದ ಶ್ರೀ ಭೀಮರಾವ್ ರಾ ಮಿರ್ಜೆ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದ ಸತ್ಕಾರ ಮೂರ್ತಿಗಳು ಎಸ್ಡಿ ಮುಗುಳಿ, ಎಸ್ಎಸ್ ನೂಲಿನ್, ಪಿಎಸ್ ಕಾಂಬ್ಳೆ, ಎಸ್ಡಿ ಕಾಂಬ್ಳೆ, ವಿಕೆ ಕಾಂಡೆ, ಬಿಎನ್ ಕೊತ್ಲನ್ನವರ್, ಆರ್ಎನ್ ಕುಂಬಾರ್, ಕೆಸಿ ಕೊಡಮಗ್ಗಿ, ಆರ್ಎಸ್ ಪಾಟೀಲ್, ಎನ್ಎ ಮಗ್ದುಂ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಸತ್ಕರಿಸಲಾಯಿತು. ಐದನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಮಾತನಾಡಿದರು. ಪ್ರೋಗ್ರಾಮ್ ನಡೆಸಬೇಕಂದ್ರೆ ಅಷ್ಟೊಂದು ನಮ್ಮ ಎಲ್ಲ ಸ್ನೇಹಿತರು ಎಷ್ಟು ಎಫರ್ಟ್ ಹಾಕಿದಾರಂದ್ರೆ ಇದು ಒಂದು ಎರಡು ದಿನದ ಎಫರ್ಟ್ ಅಲ್ಲ, ಇದು ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳಿಂದ ಎಫರ್ಟ್. ಬಿಕಾಸ್ ಯಾಕಂದ್ರೆ ನಾವು ಎಲ್ಲರೂ ಒಂದೇ ಊರಿನವರಾಗಿದ್ರೆ ಎಲ್ಲರೂ ಬೇಗ ಸಿಗ್ತಾ ಇದ್ರು. ಬಟ್ ಏನಾಗಿದೆ ಅಂದ್ರೆ ಎಲ್ಲರೂ ನಮ್ಮ ಬೇರೆ ಹಳ್ಳಿಯಿಂದ ಬರಬೇಕು, ಆಮೇಲೆ ಎಲ್ಲ ಬೇರೆ ಬೇರೆ ಸ್ಟೇಟಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲನು ಇನ್ವೈಟ್ ಮಾಡಬೇಕು, ಅವ್ರಿಗೆ ಅವ್ರದ್ದು ಟೈಮು ಶೆಡ್ಯೂಲು ಇದು ಫ್ರೀ ಆಗಿರಬೇಕು. ಸೊ ಅವ್ರನ್ನೆಲ್ಲ ಕೂಡಿಸ್ಬೇಕಂದ್ರೆ ಇದು ಅಂತ ಸುಲಭವಾದ ಕೆಲಸನೂ ಅಲ್ಲ. ಸೊ ಇದನ್ನು ನಿರ್ವಹಿಸಿದಂಥ ನಮ್ಮ ಸ್ನೇಹಿತ ಬಳಗಕ್ಕೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ ನಮಗೆ ವಿದ್ಯೆಯನ್ನು ಮುಗಿದ ಈ ಶಾಲೆಯ ವಿದ್ಯಾರ್ಥಿಗಳಾದ ನಾವು ಈ ಶಾಲೆಯಿಂದ ಹೊರಹೋಗಿ ನಾವು ಯಾವ ಯಾವ ಪದವಿ ಪಡೆದುಕೊಂಡೆವು ಮತ್ತು ಯಾವ ಯಾವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಮತ್ತು ಯಾವ ಯಾವ ಸಾಧನೆಗಳನ್ನು ಮಾಡಿದ್ದೇವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡುವುದು ಒಂದು ಮೂಲ ಉದ್ದೇಶವಾಗಿರುತ್ತದೆ. ನನ್ನ ಇಷ್ಟು ಖುಷಿ ಆಗಿಸಿ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲರನ್ನೂ ನೋಡಿ ಬಹಳ ಸಂತೋಷ ಆಗಿತ್ತು. ನಂಗೀಗ ನಮ್ಮ ಗುರುಗಳು ಇದಕ್ಕೆ ಕಾರಣ ನಮ್ಮ ಸಂಸ್ಕಾರ ನಮಗೆ ಆ ಥರ ಕೊಟ್ಟಿದ್ದಾರೆ ಗುರುಗಳ, ಅವ್ರಿಗೆ ಬಹಳ ಅಂದ್ರೆ ಬಹಳ ಧನ್ಯವಾದ. ಕಲ್ಲೋಳದಿಂದ ಎರಡು ಕಾಶ್ಕುಲಿ ಬರ್ತಿದ್ದು, ಬರೋ ಮುಂದೆ ನಮಗೆ ತುಂಬಾ ತ್ರಾಸ ಆಗ್ತಿತ್ತು. ಮಾಪುರದಾಗ ಧರ್ನ ಮುನುಗ್ತಿತ್ತು. ಆಮೇಲೆ ಪಿ ಎಸ್ ಕಾಂಬ್ಳೆ ಸರ್ ಹೊಳಿ ಬಂದಾಗ ನಾವಲೇ ಬರ್ತೇವಂದ ನಮಗ ಹೆಚ್ಚಿನ ಕಾಳಜಿ ತಗೋತಿರು. ಆಮೇಲೆ ನಾವಲೇ ಬರೋ ಮುಂದೆ ನಮ್ಗೆ ಕರ್ಕೊಂಬರೋದನು ಕರ್ಕೊಂಡು ಹೋಗೋದನು ಎಲ್ಲ ಮಾಡ್ತಿರ. ಮತ್ತೊಂದು ಹೇಳೋದಂದ್ರ ಈ ಸಂದರ್ಭಕ್ಕೆ ಎಲ್ಲಾರು ಕೂಡಿಸಿದಂತ ಮೊಟ್ಟ ಮೊದಲ ಅಪ್ಪ ಸಾಹ್ ಪಾಟೀಲ್ ಹಾಗೂ ಅವ್ರ ಸಂಗಡಿಗರು, ಹುಡುಗಿಯರ ಕಡೆಯಿಂದ ಅಶ್ವಿನಿ ಕೋಳಿ, ಇವ್ರು ಬಹಳ ಶ್ರಮ ತಗೊಂಡ್ ನಮ್ಮೆಲ್ಲಾರನ್ನು ಕೂಡ್ಸ್ಯಾರು. ಈಗ ಎಲ್ಲಾರು ನೋಡಿ ತುಂಬಾ ಸಂತೋಷ ಆಗೈತಿ. ಈ ಸಂದರ್ಭದಲ್ಲಿ ಕಲ್ಲೋಳ್ ಸರ್ಕಾರಿ ಪ್ರೌಢಶಾಲೆಯ 2005ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.